ನಿಮ್ಮವರೇ ನಿಮಗೆ ಶತ್ರುಗಳಾಗ್ತಾ ಇತ್ತು ಅಂತಂದರೆ ತಡೆಯೋದಕ್ಕೆ ಏನು ಮಾಡಬೇಕು, ಯಾವ ತಂತ್ರವನ್ನು ಮಾಡಬೇಕು? ನಿಮ್ಮವರು ನಿಮ್ಮ ಶತ್ರುಗಳಾಗಿತ್ತು ಅಂತಂದರೆ, ಮನೆಯವರು ಶತ್ರುಗಳಾದಂದರೆ ನಿಮ್ಮವರು ನಿಮ್ಗೆ ಬೇಕಾಗಿರೋ ಫ್ರೆಂಡ್ಸು, ಗರ್ಲ್ ಫ್ರೆಂಡ್ಸು, ಬಾಯ್ ಫ್ರೆಂಡು ಅಥವಾ ಇನ್ಯಾರೋ ನಿಮ್ಮ ಶತ್ರುಗಳಾಗಿ ನಿಮಗೆ ತೊಂದರೆ ಕೊಡ್ತಾ ಇತ್ತು ಅಂದರೆ ಈ ಸರಳವಾದ ತಂತ್ರವನ್ನು ಮಾಡಿಕೊಳ್ಳಿ. ನಿಮ್ಮಲ್ಲಿರುವಂಥ ಒಂದು ದೋಷಗಳೆಲ್ಲ ಅದರಲ್ಲಿ ಇರುತ್ತೆ, ಅದು ಹೊರಟೋಗ್ಬಿಡುತ್ತೆ. ನಿಮ್ಮವರು ನಿಮ್ಗೆ ತೊಂದರೆ ಕೊಡುವಂಥದ್ದು ಅವಾಯ್ಡ್ ಮಾಡಿಬಿಡ್ತಾರೆ, ಸಂತೋಷವಾಗಿರ್ತೀರ, ನೆಮ್ಮದಿಯಾಗಿರ್ತೀರ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಮಹಾದೇವಿ ಚತುಷ್ಟಪತಿ ಚಮಹಿ ತನ್ನ ಐಶ್ವರ್ಯಲಕ್ಷ್ಮಿ ಪ್ರಚೋತಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನ ನಾವು ತಿಳ್ಕೊಳ್ಳೋಣ. ಮೊದಲಾಗಿ ಮುದ್ರೆಗಳು, ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನೋಡೋದಂದರೆ, ಬೆನ್ನು ನೋವು, ಸಿಕ್ಕಾಪಟ್ಟೆ ಬೆನ್ನು ನೋವು ಇತ್ತು ಅಂತಂದರೆ ಈ ಒಂದು ಮುದ್ರೆಯನ್ನು ಮಾಡಿ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಕೇವಲ 30 ನಿಮಿಷಗಳ ಕಾಲ ಮಾಡುವಂಥದ್ದು ವಾಯು ಮುದ್ರೆ. ನೋಡಿ, ಹೆಬ್ಬೆರಳು ಪ್ಲಸ್ ತೋರ್ಬೆಳು, ತೋರ್ಬೆಳನ್ನು ಮಡಿಸಬೇಕು. ಮಧ್ಯದ ಬೆಳು, ಉಂಗುರದ ಬೆಳು, ಕಿರುಬೆಳನ್ನು ನೇರವಾಗಿರುವಂತೆ ಎಚ್ಚರಿಸಬೇಕು. ಇದನ್ನು ಕೇವಲ 30 ನಿಮಿಷ ಅಥವಾ 25-30 ನಿಮಿಷ ಮಾಡಿದರೆ ಸಾಕು, ಬೆನ್ನು ನೋವು ನಿವಾರಣೆ ಆಗುತ್ತೆ. ಇದು ವಿಶೇಷವಾದಂಥ ಮುದ್ರೆಯ ವಿಚಾರ. ಇನ್ನು ನೋಡಿ, ಋಷಿ ಮುನಿಗಳು ಹಿಂದಿನ ಕಾಲದಲ್ಲಿ ಇದ್ದರು. ಈಗ ಸೈಂಟಿಸ್ಟ್ಗಳು ಏನು ಮಾಡಿದ್ರು, ಟೆಲಿಸ್ಕೋಪು ಅದನ್ನು ಕಂಡುಹಿಡಿದು ದೂರದಲ್ಲಿರುವಂತಹ ನಕ್ಷತ್ರಗಳನ್ನು ಮತ್ತು ಗ್ರಹಗಳನ್ನು ಕಂಡುಹಿಡಿದ್ರು. ಆದರೆ ಹಿಂದಿನ ಕಾಲದಲ್ಲಿ ಋಷಿ ಮುನಿಗಳು ಏನನ್ನೂ ಕೂಡ ಕಂಡುಹಿಡಿದಿರಲಿಲ್ಲ. ಆದರೆ ಹೆಂಗೆ ಬಂತು, ಹೆಂಗೆ ಗೊತ್ತಾಯಿತು ಅಂತಂದರೆ, ಅವರು ಕೂತಲ್ಲಿಯೇ ಎಲ್ಲವನ್ನು ಸಾಧಿಸ್ತಾ ಇದ್ರು. ಗೊತ್ತಲ್ಲ, ಅಂದರೆ ಮನುಷ್ಯನಿಗೆ ಅಷ್ಟೊಂದು ಶಕ್ತಿ ಇರುತ್ತೆ. ಮನುಷ್ಯನಿಗೆ ಅನ್ನೋದಕ್ಕೆ ಮನುಷ್ಯನ ಮನಸ್ಸಿಗೆ, ಅಂದರೆ ಋಷಿ ಮುನಿಗಳು ಕೂಡ ಮನುಷ್ಯ ತಾನೇ. ಅವರು ಋಷಿ ಮುನಿಗಳು ಆಗೋಕ್ಕಿಂತ ಮುಂಚೆ ಮನುಷ್ಯರಾಗಿದ್ದರು. ಅವ್ರು ಹೆಂಗೆ ಸಿಕ್ತು ಆ ಒಂದು ಶಕ್ತಿ ಅಂದರೆ, ಮನುಷ್ಯನ ಮನಸ್ಸಿಗೆ ಅಷ್ಟೊಂದು ಶಕ್ತಿ ಇದೆ, ಅದು ಎಲ್ಲರಲ್ಲೂ ಕೂಡ ಇದೆ. ಇದಕ್ಕೆಲ್ಲ ಋಷಿ ಮುನಿಗಳು ಕೂತ್ಕೊಂಡು ಹೇಳ್ತಾ ಇದ್ರು, ಹೌದು ಹಿಂಗಿಂಗೆ ಆಗ್ತಾ ಇದೆ, ಹಿಂಗಿಂಗೆ ಆಗ್ತಾ ಇದೆ ಅಂತ. ಅವರು ಇಲ್ಲಿ ದೇಹ ಇಲ್ಲಿ ಕೂತಿದ್ರು ಕೂಡ ಮನಸ್ಸು ಓಡಾಡ್ತಾ ಇರುತ್ತೆ. ನಿಮ್ಮ ಮನಸ್ಸು ಕೂಡ ಓಡಾಡ್ತಾ ಇರುತ್ತೆ. ನೀವು ರೂಮಲ್ಲಿ ಮಲಗಿರ್ತೀರ, ಹಾಲಲ್ಲಿ ಎದ್ದು ಓಡಾಡುತ್ತೆ, ಕಿಚನ್ಗೆ ಹೋಗುತ್ತೆ ಮನಸ್ಸು. ಗಾಳಿಗಿಂತ ವೇಗವಾಗಿರುವಂಥದ್ದು ಮನಸ್ಸು, ಅಷ್ಟು ಫಾಸ್ಟು. ಆಯ್ತಲ್ಲ, ಅಂದರೆ ನೀವು ಅಮೇರಿಕಾದಲ್ಲಿ ಓಡಾಡ್ತಾ ಇರುತ್ತೆ. ನೀವು ಮಲಗಿರ್ತೀರ ಅಂದ್ಕೊಳ್ಳಿ, ನೀವು ಮಲ್ಕೋತೀರ, ನಿಮ್ಮ ಸುತ್ತ ಯಾರೋ ಒಂದು ವ್ಯಕ್ತಿ ಓಡಾಡ್ತಾ ಇರ್ತೀರ ಅಂದರೆ ಮನಸ್ಸಿನಿಂದ, ದಟ್ ಇಸ್ ಎ ವೈಬ್ರೇಷನ್. ಗೊತ್ತಲ್ಲ, ಅಂದರೆ ಯಾವ ಥರ ಅಂತಂದರೆ, ಇಫ್ ಯಾರೋ ಫೋನ್ ಮಾಡಿದ್ರೆ ನಿಮಗೆ ಬರುತ್ತೆ, ನಿಮಗೆ ಹೆಂಗೆ ಬರುತ್ತೆ, ಬೇರೆ ಪಕ್ಕದಲ್ಲಿರೋ ಮೊಬೈಲ್ ಏನಕ್ಕೆ ಹೋಗಲ್ಲ, ಅದು ನಿಮ್ಮ ವಾಯ್ಸ್ ಕೇಳುತ್ತೆ. ಹೇಗೆ ಕೇಳುತ್ತೆ, ನೀವು ಅಲ್ಲಿ ಏನಕ್ಕೆ ಸೆಕೆಂಡಲ್ಲಿ ಮಾಡಿದ್ರೆ ಒಂದು ಕ್ಷಣನೂ ಮಿಸ್ ಆಗ್ತದೆ, ಕೇಳುತ್ತೆ. ಕಾರಣ ಏನು, ಮನುಷ್ಯ ಕಂಡಿಡಿದ್ನು. ಆದರೆ ಮನುಷ್ಯನ ಮನಸ್ಸಿಗೂ ಕೂಡ ಅದೇ ಥರ ಶಕ್ತಿ ಇತ್ತು. ಹಾಗಾಗಿ ಇನ್ನು ನೀವು ಮಹಾಭಾರತದಲ್ಲಿ ನೋಡಿದಿರ, ಏನು ಯುದ್ಧವನ್ನು ಕೇವಲ ಕಣ್ಣುಗಳು, ಅದು ಧೃತರಾಷ್ಟ್ರ ಕಣ್ಣು ಕಾಣಲ್ಲ ಗೊತ್ತಲ್ಲ, ಆದರೆ ವಿದುರ ಏನು ಮಾಡ್ತಾರೆ, ಎಲ್ಲವನ್ನ ಕೂಡ ಕಣ್ಣಿಗೆ ಕಾಣದೇ ಇದ್ದಂಗೆ, ಕಣ್ಣು ಇಲ್ಲೇ ಅರಮನೆಯಲ್ಲೇ ಕೂತ್ಕೊಂಡು ಪ್ರತಿಯೊಂದನ್ನು ಕೂಡ ಹೇಳ್ತಾ ಹೋಗ್ತಾ ಇರ್ತದೆ. ಇದರಲ್ಲೇ ಗೊತ್ತಾಗ್ಬಿಡುತ್ತೆ ಮನುಷ್ಯನಿಗೆ, ಮನಸ್ಸಿಗೆ ಎಲ್ಲವೂ ಕೂಡ ಗೊತ್ತಾಗುತ್ತೆ. ನೀವು ಕೂಡ ಆ ಒಂದು ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೂ ಗೊತ್ತಾಗುತ್ತೆ. ಈ ರಂಗನತಿಟ್ಟು ಈ ಕಡೆ, ಇದು ಶ್ರೀರಂಗಪಟ್ಟಣದ ಕಡೆ ಫಾರಿನಿಂದ ಪಕ್ಷಿಗಳು ಬರ್ತವೆ. ಯಾರೂ ಕೂಡ ರೂಟ್ ಮ್ಯಾಪ್ ಹಾಕ್ಕೊಟ್ಟಿಲ್ಲ, ಯಾರು ಇಲ್ಲಿ ಹೋಗಿ ಅಂತ ಹೇಳಿಲ್ಲ. ಹೇಗೆ ಬರುತ್ತೆ, ದಟ್ ಈಸ್ ಎ ನೇಚರ್. ಅದಕ್ಕೆ ಶಕ್ತಿ, ಈ ಪ್ರಾಣಿಗಳಿಗೆ ಅಷ್ಟೊಂದು ಶಕ್ತಿ ಅಂದರೆ ಮನುಷ್ಯನಿಗೆ ಎಷ್ಟೊಂದು ಶಕ್ತಿ ಇಲ್ವಾ? ಖಂಡಿತವಾಗಲೂ ಕೂಡ ಇದೆ. ಆದರೆ ನಾವು ಅದನ್ನು ಹೆಂಗಾಗುತ್ತೆ, ಏನು ಅದಾಗುತ್ತಾ, ಯಾರಿಗೂ ಆಗಿಲ್ವಲ್ಲ ನನಗೆ ಹೆಂಗಾಗುತ್ತೆ ಅಂತ ಪ್ರಶ್ನೆಗಳನ್ನು ಮಾಡಿಕೊಂಡು 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 ಆ ಒಂದು ಶಕ್ತಿಯನ್ನು ಹಾಳು ಮಾಡ್ಕೊಬಿಟ್ಟಿದ್ದೀವಿ. ಅದಕ್ಕೆ ನಿಮಗೆ ಪ್ರತಿಯೊಬ್ಬರು ಕಣ್ಣು ಮುಚ್ಚಿಕೊಂಡು ನಂಗೆ ಇಂಥದ್ದು ಇಂಥವ್ರ ಮನೇಲಿ ಏನಾಗಬೇಕು ಅಂತ ಗೊತ್ತಾಗಬೇಕು ಅಂತ ಅಂದ್ಕೊಂಡ್ರೆ ಸಹ ಗೊತ್ತಾಗುತ್ತೆ. ಅವ್ರು ಮಾತಾಡೋದು ಕೂಡ ಕೇಳುತ್ತೆ. ಅದು ಹೇಗೆ, ಅದು ನಿಮ್ಮ ಮನಸ್ಸು, ಅದನ್ನು ನೀವು ಜಾಗೃತಿ ಮಾಡ್ಕೋಬೇಕು. ಅದನ್ನು ನಾನು ಶಿಬಿರದಲ್ಲಿ ಹೇಳ್ಕೊಡ್ತೀನಿ, ಬನ್ನಿ
ಪ್ರಯತ್ನ ಮಾಡಿದ್ರೆ ಯಾವುದು ಕೂಡ ಅಸಾಧ್ಯ ಅಲ್ಲ ಅಲ್ಲ. ಇದು ವಿಶೇಷವಾದಂಥ ವಿಚಾರ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂತಂದರೆ ಸಿಕ್ಕಾಪಟ್ಟೆ ಸಾಲ ಆಗ್ತದೆ ಗುರುಗಳೇ. ದುಡ್ಡು ನೀರು ನೀರ್ ಥರ ಖರ್ಚಾಗ್ತಾ ಇದೆ ಗುರುಗಳೇ. ಇನ್ನು ಕೆಲವು ಮನೆಗಳೇ ಗುರುಗಳೇ ಏನಂತ ಮನೆ ಹತ್ರ ಬಂದುಬಿಟ್ಟು ಸಾಲದವರು ಫೋನ್ ಮೇಲೆ ಫೋನು ಮೆಸೇಜ್ ಮೇಲೆ ಮನೆ ಹತ್ರ ಬಂದು ಕೂಗಾಡ್ತೀನಿ ಅಂತ ಇದ್ದಾರೆ ಗುರುಗಳೇ. ಏನು ಮಾಡಲಿ, ಕೇಸ್ ಹಾಕ್ತೀನಿ ಅದು ಇದು ಅಂತ ಇದ್ದಾರೆ ಗುರುಗಳೇ. ಏನು ಮಾಡೋದು ಅಂತ ಅದು ಗೊತ್ತಾಗ್ತಾ ಇಲ್ಲ. ಅದಕ್ಕೆಲ್ಲ ತಲೆನೇ ಕೆಡಿಸ್ಕೋಬಿಡಿ. ಆ ಹಣಕಾಸಿನ ಸಮಸ್ಯೆ ನಿವಾರಣೆ ಆಗೋದಕ್ಕೆ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಅಂತರ. ಈ ಅಷ್ಟಲಕ್ಷ್ಮಿ ಅಂತರವನ್ನು ಮನೆ ಇಟ್ಟು ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದರೂ ಕೂಡ ಕೇವಲ ಕೆಲವೇ ದಿನಗಳಲ್ಲಿ ನಿಮಗೆ ಪರಿಹಾರ ಆಗ್ಬಿಡುತ್ತೆ. ಇನ್ನು ಹಣಕಾಸಿನ ಸಮಸ್ಯೆಗೆ ಭಾಳಷ್ಟು ಜನ ಏನ್ಬಿಡ್ತಾರೆ ಗುರುಗಳೇ, ನಿಮಗೆ ಊಟ ತಿಂಡಿ ಬಟ್ಟೆಗೆ ಅಂತಂದರೆ ಇಲ್ಲ ಗುರುಗಳೇ, ಸಾಲ ಸೋಲ ಏನೂ ಮಾಡಿಲ್ಲ, ಆದರೂ ಕೂಡ ನನಗೆ ಅಂತಂದರೆ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ, ಒಂದು ಸೈಟ್ ತೊಗೊಳೋಕ್ಕಾಗ್ತಾಯಿಲ್ಲ, ಒಂದು ಮನೆ ಕಟ್ಟೋಕ್ಕಾಗ್ತಾಯಿಲ್ಲ, ಮಕ್ಕಳು ಓದಬೇಕು, MBA ಅದು ಇದು ಮಾಡಬೇಕು, 7-8 ಲಕ್ಷ ಖರ್ಚಾಗುತ್ತೆ ಅಂತಾರೆ. ಇನ್ನೇ ಕೆಲವು ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಬೇಕು ಅಂತ ಇದ್ದಾರೆ ಗುರುಗಳೇ. ಮಕ್ಕಳಿಗೆ ಮದುವೆ ಮಾಡಬೇಕು ಅಂತ ಹೇಳ್ತೀವಿ, 15-20 ಲಕ್ಷ ಖರ್ಚಾಗ್ತಾಯಿದೆ, ದುಡ್ಡಿಲ್ಲ, ಪೋಸ್ಟ್ಪೋನ್ ಮಾಡ್ತಾ ಇದ್ದೀನಿ ಗುರುಗಳೇ ಅಂತಾರೆ. ಇನ್ನೇ ಕೆಲವರು ಗುರುಗಳೇ, ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ಚೆನ್ನಾಗಿ ಒಡವೆಗಳೆಲ್ಲ ಹಾಕ್ಕೊಂಡು ಒಳ್ಳೆ ಕಾರ್ಗಿರ್ ತೊಗೊಂಡು ಫಾರಿನ್ ಟೂರ್ಗೆ ಹೋಗಿ ತುಂಬ ಅದ್ಭುತವಾಗಿ ಲೈಫ್ ಲೀಡ್ ಮಾಡ್ತಾರೆ, ನಮ್ಮ ಕಣ್ಮುಂದೆ ಬೆಳೆದಿರೋಂಥ ಹುಡುಗರು. ಬಟ್ ನಾವು ಏನೂ ಮಾಡೋಕ್ಕಾಗ್ತಾಯಿಲ್ಲ ಗುರುಗಳೇ. ಬಟ್ ಊಟ ತಿಂಡಿ ಬಟ್ಟೆಗೇನು ತೊಂದರೆ ಇಲ್ಲ, ಆದರೆ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ ಗುರುಗಳೇ. ಅದಕ್ಕೂ ತಲೆ ಕೆಡಿಸ್ಕೋಬೇಡಿ. ಅದಕ್ಕೂ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿಟ್ಟು ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗಿಬಿಡುತ್ತದೆ, ಗೊತ್ತಲ್ಲ. No. 1. No. 2 ಏನು ಅಂತಂದರೆ, ಈ ಹಣಕಾಸಿನ ಸಮಸ್ಯೆ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಇದೆಯಲ್ಲ, ಈ ಇದನ್ನು ನಾನು ಕೊರಿಯರಲ್ಲಿ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಖುದ್ದು ನನ್ನೇ ಭೇಟಿಯಾಗಿ ಕೂತ್ಕೊಂಡು ಹೋಗಬೇಕು, ಅಥವಾ ನಿಮ್ಮ ಕಡೆ ಏನಾದರೂ ಒಳ್ಳೆ ವ್ಯಕ್ತಿಗಳನ್ನ ಕಳಿಸಿ, ಶುದ್ಧವಾಗಿರುವಂಥ ನಿಮ್ಮ ಮಕ್ಕಳನ್ನ ಅಥವಾ ದೇವ್ರ ಮೇಲೆ ಗುರುಗಳ ಮೇಲೆ ನಂಬಿಕೆ ಇರುವಂಥವ್ರನ್ನ ಒಳ್ಳೆ ಹಸ್ತದಿಂದ ನಿಮ್ಗೆ ಕೊಟ್ಟೋದು ಒಳ್ಳೇದಾಗ್ತಾ ಬರುತ್ತೆ, ಗೊತ್ತಲ್ಲ. ಕೊರಿಯಲ್ಲಿ ಕಳಿಸಿದ್ರೆ ಅವರು ಇವ್ರು ಮುಟ್ಟೋದು ಇದಾಗ್ಬಿಡುತ್ತೆ, ಅದು ಆ ಪವರ್ ಔಟ್ ಆಗ್ಬಿಡುತ್ತೆ, ಕಡಿಮೆ ಆಗಿಬಿಡುತ್ತೆ, ನೇರವಾಗಿ ಬಂದು ನಿಮ್ಮ ಮನೆಗೆ ತಲುಪೋದು ತುಂಬ ಒಳ್ಳೆಯದು, ಗೊತ್ತಲ್ಲ. ಈ ಅಷ್ಟಲಕ್ಷ್ಮಿ ಯಂತ್ರ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲಿಗೆ ಸುತ್ತಕ ಗೀತಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಏನೂ ಇಲ್ಲ, ಇಟ್ಟ ಸಾಕು ಕೆಲಸ ಆಗುತ್ತೆ. ದೇವ್ರ ಮನೆಯಲ್ಲಾದ್ರೂ ಇಡ್ಬೋದು, ಬೀರಿನಲ್ಲಾದರೂ ಕೂಡ ಇಡಬೇಕು, ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನೂ ಇಲ್ಲ, ಪೂಜೆ ಮಾಡಲಿಲ್ಲ ಅಂತಂದರೂ ಕೂಡ ನಡೆಯುತ್ತೆ. ಅದ್ಭುತವಾದಂಥ ಒಂದು ಯಂತ್ರ, ಅದ್ಭುತವಾಗಿ ಕೆಲಸ ಮಾಡುತ್ತೆ. ಅದೊಂದು ವೈಬ್ರೇಷನ್ನೇ ಆ ಥರ ಇದೆ, ಗೊತ್ತಲ್ಲ. ಈ ಅಷ್ಟಲಕ್ಷ್ಮಿ ಯಂತ್ರ ತಗೊಳ್ಳೋದಕ್ಕೂ ಕೂಡ ಪುಣ್ಯ ಮಾಡಿರಬೇಕು, ಕರ್ಮ ಕಳೆದಿದ್ರೆ ಮಾತ್ರ ಸಾಧ್ಯ, ಗೊತ್ತಲ್ಲ. ಇದು ನಾನು ಅಡ್ವರ್ಟೈಸ್ಮೆಂಟ್ಗಾಗಲಿ ನನಗೂ ಉದ್ಧಾರದಕ್ಕೋಸ್ಕರ ಮಾಡ್ತಾ ಇಲ್ಲ, ನಮ್ಮ ಸ್ಟೂಡೆಂಟ್ಗಳಿಗೋಸ್ಕರ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ ಇದನ್ನು ನಾನು. ಅದು ಚೆನ್ನಾಗಾಗಬೇಕು ಅಂತಂದರೆ, ಅದು ಸೇಲ್ ಆಗಬೇಕು ಅಂತಂದರೆ TVಯಲ್ಲಿ ಆಗ್ತಾಯಿದೆ ಅಡ್ವರ್ಟೈಸ್ಮೆಂಟ್ ಕೊಡೋದು, ಫಿಲಮ್ ಆಕ್ಟರ್ ಕೇಳಿಕೊಟ್ಟು ಅದನ್ನು ಇಡಿಸಿ ನಾನು ಮಾಡ್ತಾ ಇದ್ದೆ. ಅದು ನನಗೆ ಅದು ಆ ಥರ ಮಾಡೋ ಅವಶ್ಯಕತೆ ಇಲ್ಲ, ಯಾರಿಗೆ ಬೇಕು ಅವ್ರ ನಂಬಿಕೆ ಇಟ್ಕೊಂಡು ಬಂದು ತೊಗೊಂಡು ಕೆಲಸ ಆಗ್ಬಿಡುತ್ತೆ ಅದ್ಭುತವಾಗಿ. ಹಣಕಾಸಿನ ಸಮಸ್ಯೆಗೆ ಅಷ್ಟಲಕ್ಷ್ಮಿ ಅಂತ ಇರೋದ್ರಿಂದ ನೀವು ತಲೆನೇ ಕೆಡಿಸ್ಕೋಬೇಡಿ, ಅದ್ಭುತವಾಗಿ ಕೆಲಸ ಆಗುತ್ತೆ, ಅಷ್ಟು ಚೆನ್ನಾಗಿ ಆಗ್ತಾ ಬರುತ್ತೆ, ಗೊತ್ತಲ್ಲ. ಅಷ್ಟಲಕ್ಷ್ಮಿ ಅಂತ ನಿಮ್ಮ ಹಣಕಾಸಿನ ಎಲ್ಲ ರೀತಿಯಂಥ ಸಮಸ್ಯೆಗಳಿಗೂ ಕೂಡ ಅಷ್ಟಲಕ್ಷ್ಮಿ ಯಂತ್ರ ಒಂದೇ ನಿಮಗೆ ರಾಮಬಾಣ, ಗೊತ್ತಲ್ಲ. ಅದಿತ್ತು ಅಂತಂದರೆ ನೀವು ಹಣಕಾಸಿನ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ, ನಿಮ್ಗೆ ಹೆಂಗೋ ದುಡ್ಡು ಅಡ್ಜಸ್ಟ್ ಆಗಿಬಿಡುತ್ತೆ. ಸಂಕಲ್ಪ ಮಾಡ್ಕೊಳ್ಳಿ ನಿಮ್ಗೆ ಸಿಗಬೇಕು ಅಂದರೆ, 1 ಅಲ್ಲ 10 ಬಾರಿ ಸಂಕಲ್ಪ ಮಾಡ್ಕೊಂಡು ನನಗೆ ಬರಬೇಕು ಅದೇ, ಅದು ಹೆಂಗೋ ಬರುತ್ತೆ, ದೂರ ಇದೆ ಅಂತ ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ, ನಂಗೆ ಚಾರ್ಜ್ ಇಲ್ಲ ಹೋಗೋಕ್ಕೆ, ಅದೆಲ್ಲ ಏನು ತಲೆಗೆ. ನಿಮ್ಗೆ ತಗೋಬೇಕು ಅಂತ ಸಂಕಲ್ಪ ಮಾಡಿ ನಮ್ಮ ಮನೆಗೆ ಬರಬೇಕು ಅಂತ, ಅಷ್ಟಲಕ್ಷ್ಮಿ ಯಂತ್ರ ದೇವ್ರ ಮನೆ ಅಥವಾ ಬೀರಿನಲ್ಲ ಇರಬೇಕು ಅಂತ ನೀವು 10 ಸರಿ ಆ ಜಾಗನ ನೋಡಿ ಸಂಕಲ್ಪ ಮಾಡಿ, ಅದು ಹೆಂಗೋ ನಿಮಗೆ ಬರುತ್ತೆ, ಅಲ್ಲ. ಅಷ್ಟು ಪವರ್ಫುಲ್ ಇದೆ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಮನೆಯಲ್ಲಿ ಪೂಜೆ ಮಾಡಿ ಅದೆಂಥದ್ದೇ ಸಮಸ್ಯೆ ತೂಕೊಂಡು ಕೂಡ ನಿವಾರಣೆ ಆಗಿಬಿಡುತ್ತದೆ, ಅಲ್ಲ. ಇದು ವಿಶೇಷವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ. ಇನ್ನು ನಿಮ್ಮವರೇ ನಿಮಗೆ ಶತ್ರುಗಳಾಗ್ತಾ ಇತ್ತು ಅಂತಂದರೆ ತಡೆಯೋದಕ್ಕೆ ಏನು ಮಾಡಬೇಕು, ಯಾವ ತಂತ್ರವನ್ನು ಮಾಡಬೇಕು? ನಿಮ್ಮವರು ನಿಮ್ಮ ಶತ್ರುಗಳಾಗಿತ್ತು ಅಂತಂದರೆ, ಮನೆಯವರು ಶತ್ರುಗಳಾಗಿದೆ ಅಂದರೆ ನಿಮ್ಮವರು ನಿಮ್ಗೆ ಬೇಕಾಗಿರೋ ಫ್ರೆಂಡ್ಸು, ಗರ್ಲ್ ಫ್ರೆಂಡ್ಸು, ಬಾಯ್ ಫ್ರೆಂಡು ಅಥವಾ ಇನ್ಯಾರೋ ಅವ್ರು ನಿಮ್ಗೆ ಶತ್ರುಗಳಾಗಿ ನಿಮಗೆ ತೊಂದರೆ ಕೊಡ್ತಾಯಿತ್ತು ಅಂದರೆ ಈ ಸರಳವಾದ ತಂತ್ರವನ್ನು ಮಾಡ್ಕೊಳ್ಳಿ, ಚೆನ್ನಾಗುತ್ತೆ, ಒಳ್ಳೆಯದು. ಏನು ಮಾಡಬೇಕು ಅಂತ ನೀವೇನು ಮಾಡಿ ಅಂತಂದರೆ, ಒಂದು ಗುಂಡು ಬದನೆಕಾಯಿ ತೊಗೊಳ್ಳಿ, ಗುಂಡು ಬದನೆಕಾಯಿ ತೆಗೆದುಕೊಂಡು ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ, ಕೊಬ್ಬರಿ ಎಣ್ಣೆಯನ್ನು ಸವರಬೇಕು, ಸ್ವಲ್ಪ ಲೈಟಾಗಿ ಕೊಬ್ಬರಿ ಎಣ್ಣೆಯನ್ನು ಸವರಬೇಕು. ಆಮೇಲೆ ಒಂದು
ಚೀಟಿಯಲ್ಲಿ ಒಂದು ಚೀಟಿ ತಗೋಬೇಕು. ಆ ಚೀಟಿಯಲ್ಲಿ ಏನು ಮಾಡಬೇಕು ಅಂತಂದರೆ, ನಿಮ್ಮವರು ಯಾರು ನಿಮಗೆ ತೊಂದರೆ ಕೊಡ್ತಾ ಇರ್ತಾರೆ ಅವರ ಹೆಸರನ್ನು ಬರೆಯಬೇಕು. ಮತ್ತು ಅವ್ರ ಹೆಸರನ್ನು ಬರೆದು ರೆಡ್ ಪೆನ್ನಲ್ಲಿ ಬರೀಬೇಕು. ರೆಡ್ ಪೆನ್ನಲ್ಲಿ ಬರೋದನ್ನು ಕಟ್ ಹಾಕಬೇಕು. ಕಟ್ ಅಂದರೆ ರಾಂಗ್ ಅದಲ್ಲ, ಇದು ಗುಂಡು ಬದನೆಕಾಯಿ. ಒಂದು ಪೇಪರ್ಲಿ ಅವ್ರ ಹೆಸರು ಬರೀರಿ, ನಿಮ್ಮವ್ರ ಹೆಸರನ್ನು ಬರೀರಿ, ಕಾಟ್ ಹಾಕಿ ಬದನೆಕಾಯಿ ತೊಗೊಳ್ಳಿ. ಬದನೆಕಾಯಿಗೆ ಎಣ್ಣೆ ಸವರಬೇಕು ಚೆನ್ನಾಗಿ, ಕೊಬ್ಬರಿ ಎಣ್ಣೆನೇ ಹಾಕಿರಬೇಕು. ಅದನ್ನು ಹಿಂಗೆ ಹಾಕಿ ಅದನ್ನು ಮುದುರಿ, ಆ ಒಂದು ಬದನೆಕಾಯಿನ ಮುದುರಿ ಅದನ್ನು ನೀವೇನು ಮಾಡಬೇಕು ಅಂತಂದರೆ, ನೀವು ಮಲಗುವಂಥ ಜಾಗ ಸುತ್ತಮುತ್ತ ಅಥವಾ ಮಂಚದ ಕೆಳಗಡೆ ಅದನ್ನು ಇಡಬೇಕು. ಎಷ್ಟು ದಿನ ಇಡಬೇಕು ಅಂತಂದರೆ 2 ದಿನಗಳ ಕಾಲ ಅದನ್ನು ಇಡಬೇಕು. 2 ದಿನಗಳ ಕಾಲ ತಗೊಂಡಾದಮೇಲೆ ಮೂರನೇ ದಿನ ಬರುತ್ತಲ್ಲ, ಮೂರನೇ ದಿನ ಆ ಒಂದು ಪೇಪರ್ಲ ಸುತ್ತಿರ್ತಿರಲ್ಲ ಬದನೆಕಾಯನ್ನ ತೆಗೆದುಕೊಂಡು ಹೋಗಿ ನೀವೇನು ಮಾಡಬೇಕು, ಕೆಳಗಡೆ ಇಟ್ಟು ಒಂದು ಕಲ್ಲನ್ನು ಅದರ ಮೇಲೆ ಹಾಕಬೇಕು. ಹುಷಾರು ಕಾಲ್ಗಿಲ್ ಮೇಲೆ ಹಾಕೋಬಿಟ್ಟಿರ ಕಲ್ಲನ್ನು ಅದರ ಮೇಲೆ ಆ ಬದನೆಕಾಯಿ ಏನು ಕಟ್ಟಿರ್ತಿರಲ್ಲ ಅದನ್ನು ಹೊಡೆದಾಕಬೇಕು. ನಿಮ್ಮಲ್ಲಿರುವಂಥ ಒಂದು ದೋಷಗಳೆಲ್ಲ ಅದರಲ್ಲಿ ಇರುತ್ತೆ, ಅದು ಹೊರಟೋಗ್ಬಿಡುತ್ತೆ. ನಿಮ್ಮವರು ನಿಮ್ಗೆ ತೊಂದರೆ ಕೊಡುವಂಥದ್ದು ಅವಾಯ್ಡ್ ಮಾಡಿಬಿಡ್ತಾರೆ, ಸಂತೋಷವಾಗಿರ್ತೀರ, ನೆಮ್ಮದಿಯಾಗಿರ್ತೀರ. ಗೊತ್ತಲ್ಲ, ಈ ಒಂದು ಸರಳವಾದಂಥ ತಂತ್ರವನ್ನು ಮಾಡಿಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಗೊತ್ತಲ್ಲ, ಇದು ವಿಶೇಷವಾದಂಥದ್ದು ವಿಚಾರ. ಇನ್ನು ಹಣಕಾಸಿನ ಸಮಸ್ಯೆಯನ್ನು ಅಷ್ಟಲಕ್ಷ್ಮಿ ಯಂತ್ರವನ್ನು ಇಟ್ಟು ಪ್ರತಿಷ್ಠಾಪನೆ ಮಾಡಿ ಬಗೆಹರಿಸ್ಕೊಬಿಡ್ತೀರಿ. ಆದರೆ ಜೀವನದ ಸಮಸ್ಯೆಗೆ ತಲೆನೇ ಕೆಡಿಸ್ಕೋಬೇಡಿ. ಅದ್ಭುತವಾದಂಥ ಒಂದು ಶಿಬಿರ, ಆ 2 ದಿನದ ಶಿಬಿರ ಅಟೆಂಡ್ ಮಾಡಿ, ಯಾವುದೇ ರೀತಿಯ ಗಂಡ ಹೆಂಡತಿ ಸಮಸ್ಯೆ ಆಗಿರ್ಬೋದು, ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ನೀವು ಏನೋ ಒಂದು ಅಂದ್ಕೊಂಡಿರ್ತಾರೆ ಇಷ್ಟು ವರ್ಷ ಆದರೂ ಬಗೆಹರಿಸಿಲ್ಲ, ಅದನ್ನು ಬಗೆಹರಿದು ಹೋಗ್ಬಿಡುತ್ತೆ. ಮತ್ತು ದೂರದಲ್ಲಿ ಯಾರೋ ಧನವಶೀಕರಣ ಆಗುತ್ತೆ, ಧನವಶೀಕ ನೀವು ಒಳ್ಳೆ ವ್ಯಾಪಾರ ಮಾಡಿದ್ರೆ ಒಳ್ಳೆ ವ್ಯಾಪಾರ ಆಗಬೇಕು, ಧನವಶೀಕರಣ ಆಗಬೇಕು. ಮನೇಲಿ ಎಷ್ಟಾದರೂ ಕಷ್ಟಪಟ್ಟು ದುಡಿತಾರೆ, ದುಡ್ಡೇ ಬರಲ್ಲ. ಅದಕ್ಕೋಸ್ಕರ ಅದ್ಭುತವಾದಂಥ ಒಂದು ಇದು ಅಂತಂದರೆ ಕುಂಡಲಿನಿ ಜಾಗೃತಿ ಯೋಗ. ಅದೆಲ್ಲ ಕುಂಡಲಿನಿ ಜಾಗೃತಿ ಯೋಗ, ಅದು ಯಂತ್ರ ಮಂತ್ರ ತಂತ್ರ ಯೋಗದ ಶಿಬಿರವನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಅದಲ್ಲ, ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡ್ತು ಅಂತಂದರೆ ಅದ್ಭುತವಾದಂಥ ಯಾವುದೇ ರೀತಿ ದೇಹದಲ್ಲಿ ಯಾವುದೇ ರೀತಿಯಿಂದ ಪೇಯ್ನ್ಗಳಿತ್ತು ಅಂತ ಹೊರಟೋಗ್ಬಿಡುತ್ತೆ. ಮಾತ್ರೆ ತೊಗೊಂಡು 2 ಅವರ್ ಬೇಕು ಅಥವಾ ಇಂಜೆಕ್ಷನ್ ತೊಗೊಂಡು 10 ನಿಮಿಷ ಬೇಕು, ಆದರೆ ಕೇವಲ 30-50 ಸೆಕೆಂಡ್ ಅಥವಾ 1 ನಿಮಿಷ 2 ನಿಮಿಷದಲ್ಲಿ ನಿಮ್ಮ ನೋವನ್ನು ನೀವೇ ಗುಣ ಮಾಡಿಕೊಳ್ಳೋ ಹಾಗೆ ನಾನು ಮಾಡ್ತೀನಿ. ಗೊತ್ತಲ್ಲ, ಇದನ್ನು ಎಷ್ಟೊಂದು ಜನಕ್ಕೆ ವಿಚಾರ ಗೊತ್ತಾಯಿತು ಅಂತಂದರೆ ನಾಳೆ ದಿನವೇ 1000 ಜನ ಮುಂದೆ ನಿಂತ್ಕೊಳ್ಳೋದು ಅದಕ್ಕೆ ಬೇಡ. ನಮ್ಮ ಸ್ಟೂಡೆಂಟ್ಸ್ ಮಾತ್ರ ಮಾಡಿ, ಬಿಸಿ ತುಂಬ ಜನ ಬಂತು ಅಂದರೆ ಮೇಂಟೈನ್ ಮಾಡೋಕ್ಕಾಗಲ್ಲ. ಎಲ್ಲ ನಮಗೂ ಹೇಳ್ಕೊಡಿ, ನಮಗೂ ಹೇಳ್ಕೊಟ್ಬಿಡಿ ಅಂತ ಜನ ಮುಗಿಬೀಳ್ತಾರೆ. ಎಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ. ದುಮ್ಮಿ ನಮ್ಗೆ ಅದು ವಿಷ್ಕೈ ನಮ್ಮ ಆಶ್ರಮದಲ್ಲಿರೋದೆ ಜನಗಳು ಬಂತು ಅಂತಂದರೆ, ಎಸ್ಪೆಷಲಿ ಶಿಬಿರಕ್ಕೆ ಬಂತು ಅಂದರೆ ಕಡಿಮೆ ಲಿಮಿಟೆಡ್ ಮೆಂಬರ್ಸ್ ಮಾತ್ರ ನಾನು ತೊಗೊಳ್ಳೋದು. ಯಾಕಂದರೆ ಇಂಡಿವಿಜುವಲ್ ಕೇರ್ ತೊಗೊಂಡು ನಾನು ಹೇಳ್ಕೊಡ್ಬೋದು ಅಂತಲ್ಲ. ಸುಮ್ಮನೆ 150 ಜನ 250 ಜನ 300 ಜನ ಇಟ್ಕೊಂಡು ಯಾರಿಗೂ ಏನೂ ಅರ್ಥ ಆಗದೆ ಕೆಲವೊಂದಾರು ಜನ, ಒಂದು 300 ಜನ ಭಾಳಷ್ಟು ಜನ ಶಿಬಿರ ಮಾಡ್ತಾರೆ. ನಾನು ಕೂಡ ಅಟೆಂಡ್ ಮಾಡಿದ್ದೀನಿ, ಏನಿದೆ ಅಂತ ನೋಡೋಕೆ ತಿಳ್ಕೊಳ್ಳೋಣ ಅಂತ ನಾನು ಹೋಗಿದ್ದೀನಿ. 300 ಜನ, ಆ 300 ಜನ ಒಂದು 20 ಜನಕ್ಕೆ ಅರ್ಥ ಆಗುತ್ತೆ ಅಥವಾ 50 ಜನಕ್ಕೆ ಅರ್ಥ ಆಗುತ್ತೆ. ಇನ್ನು ಮಿಕ್ಕಿದವ್ರಿಗೆ ಏನು ಅನ್ನೋದಕ್ಕೆ ಗೊತ್ತಿಲ್ಲ, ಸುಮ್ಮನೆ ಹೋಗ್ತಾರೆ ಕೇಳ್ಕೊತಾರೆ, ಅರ್ಥ ಆದರೆ ಅರ್ಥ ಆಯಿತು, ಹೋಗ್ತಾರೆ ಒಳ್ಳೆ ಹೋಟ್ಲಲ್ಲಿ ಮಾಡಿದ್ದಾರೆ, ಚೆನ್ನಾಗಿ ಊಟ ಫಸ್ಟ್ ಕ್ಲಾಸಾಗಿ ಊಟ ತಿಂಡಿ ಮಾಡ್ತಾರೆ, ಆರಾಮಾಗಿ ನಿದ್ದೆ ಮಾಡ್ತಾರೆ, ಬರ್ತಾ ಇರ್ತಾರೆ. ಹಂಗಲ್ಲ, ಪ್ರತಿ ಒಂದು ನಿಮ್ಮ ಡೌಟ್ ಕ್ಲಿಯರ್ ಆಯಿತಾ, ಡೌಟ್ ಕ್ಲಿಯರ್ ಅಂತಂದು ಕೇಳಿ 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 ನಾನು ಅದು ಬಗ್ಗೆ ಹರಿಸ್ತೀನಿ. ಅದ್ಭುತವಾದಂಥ ಇದನ್ನು ನಾನು ನಿಜವಾಗ್ಲೂ, ನಾನು ಬದಲಾವಣೆ ಆಗಬೇಕು ಅನ್ನೋವಂಥವ್ರು ಮಾತ್ರ ಬನ್ನಿ ಜೀವನದಲ್ಲಿ, ನಾನೇನು ಚೇಂಜಸ್ ಕಾಣಬೇಕು, ನಾನೇನು ತಿದ್ಕೋಬೇಕು ಅಂತ. ನೀವು ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡ್ತು ಅಂತಂದರೆ ವಿಶೇಷವಾದಂಥ ಒಂದು ಲಾಭವನ್ನು ನೀವು ಪಡ್ಕೋತೀರಿ. ಈ ಶಿಬಿರದಲ್ಲಿ ಏನು ಅಂತಂದರೆ, ಯಾರೇ ಏನೇ ಶಾಪ ಹಾಕಿದರೂ ಕೂಡ ತಟ್ಟೋದಿಲ್ಲ ಈ ಒಂದು ಶಿಬಿರವನ್ನು ಅಟೆಂಡ್ ಮಾಡಿದೆ. ಇದು ಒಂದು ಕವಚದ ರೀತಿಯ ಆಗ್ಬಿಡುತ್ತೆ, ಕವಚ ಹಾಕ್ಬಿಡ್ತೀನಿ ಇದನ್ನು. ಗೊತ್ತಲ್ಲ, ವಿಶೇಷವಾಗಿ ಮಂತ್ರವನ್ನು ಹೇಳ್ಕೊಡಿ, ಮಂತ್ರ ದೀಕ್ಷೆ ಅಂತ ಕಿವಿನಲ್ಲಿ ಹೇಳ್ಕೊಡ್ತೀನಿ. ಅದನ್ನು ನೀವು ಒಂದು ಹೇಳ್ಕೊಡ್ತದೆ ಅಂತಂದರೆ ಸಾಕೋದು, ಪ್ರಪಂಚವನ್ನು ಆಟ ಆಡಿಸ್ಬೋದು ನೀವು. ಅಂದರೆ ಒಳ್ಳೆ ರೀತಿಯಲ್ಲಿ ಕೆಟ್ಟದಕ್ಕೂ ಯೂಸ್ ಮಾಡಿ ಅದು ಸಿದ್ಧಿಸ್ಕೊಬಿಡ್ತು ಅಂದರೆ ಸುಲಭ. ನೀವು ಡೈಲಿ 1 ನಿಮಿಷ ಮಾಡಬೇಕು ಗೊತ್ತಾ, 2-3 ನಿಮಿಷ ಮಾಡಿ ಸಾಕು. ಓನ್ಲಿ 2 ಮಿನಿಟ್ಸ್ ನೀವು ಅವಕಾಶ ಕೊಡಿ, ನಿಮ್ಮ ಪ್ರಾಕ್ಟೀಸ್ ಮಾಡಿಕೊಡಿ. ಅದು ಬೇಕಾಗಿಲ್ಲ, ನೀವು ನೀವು ಮಾತಾಡಿದ ಮ್ಯಾನಿಫೆಸ್ಟೇಷನ್ನು ನಂಗೆ ಇಂಥದ್ದು ಆಗಬೇಕು ಅಂತಂದರೆ ಆಗ್ತಾನೇ ಹೋಗುತ್ತೆ. ಅದು ಆ ರೀತಿ ನಾನು ನಿಮ್ಗೆ ಹೇಳ್ಕೊಡಿ. ಮತ್ತು ಮನಿ ಬ್ಲಾಕೇಜನ್ನ ಕ್ಲಿಯರ್ ಮಾಡಿಬಿಡ್ತೀನಿ. ದುಡ್ಡು ಬರುತ್ತೆ ಅಲ್ಲಿ ಇಟ್ಕೊಬಿಟ್ಟಿದ್ದು, ಯಾರಿಗೋ ಕೊಟ್ಟಿರ್ತೀರ, ಬರ್ತಾ ಇರಲ್ಲ, ಅದು ಕ್ಲಿಯರ್ ಆಗಿಬಿಡುತ್ತೆ ಅಲ್ಲ. ಮತ್ತು
ಏನು ಎಷ್ಟು ಅದ್ಭುತವಾದಂಥ ಒಂದು ಶಿಬಿರ ಅಂತಂದರೆ, ನಿಮಗೆ ಈ ಒಂದು ಶಿಬಿರವನ್ನು ಅಟೆಂಡ್ ಮಾಡ್ತಂದರೆ ಲೈಫ್ ಲಾಂಗ್ ನಿಮಗೆ ಪೇಯ್ನ್ ಆಗಲ್ಲ, ಸುಸ್ತಾಗಲ್ಲ, ವಯಸ್ಸಾಗಲ್ಲ, ತಿಳ್ಕೊಳ್ಳಿ ಗೊತ್ತಲ್ಲ, ಹಸಿವಾಗಲ್ಲ ಗೊತ್ತಲ್ಲ. ಜೀವನ ಏನಂತಂದರೆ ಜೀವನದ ಎಲ್ಲವೂ ನಿಮಗೆ ಪ್ರೀತಿಯಿಂದ ಅದಾಗಿದ್ದದ್ದು ಸಿಗ್ತದೆ ಗೊತ್ತಲ್ಲ. ನಿಮಗೆ ಬಿಸಿಲಲ್ಲಿದ್ದು ಅಂತಂದ್ರೆ ಬಿಸಿಲು ಸುಡ್ತಾ ಬೆವರು ಬರ್ತಾ ಇರುತ್ತೆ, ನೀವಿಲ್ಲ ನೀವು ತಡ್ಕೋದು ಬೆವರೇ ಬರಲ್ಲ ನಿಮಗೆ, ತಣ್ಣು ಗಾಳಿ ಬೀಸುತ್ತೆ, ಆ ರೀತಿ ಫೀಲಿಂಗ್ ಆಗುತ್ತೆ. ಚಳಿ ಆಗ್ತಾ ಇದ್ರೂ ಕೂಡ ಸ್ವೆಟರ್ ಹಾಕೋ ಅವಶ್ಯಕತೆ ಇಲ್ಲ, ನಾನು ಹೇಳ್ಕೊಡೋದೆ ಒಂದೇ ಒಂದು ಬೀಜ ಮಾತ್ರ ಅದನ್ನು ಹೇಳ್ಕೊಳ್ಳಿ ಸಾಕು, ಬೆಚ್ಚಗಾಗುತ್ತೆ ನಿಮಗೆ. ಆ ಥರ ಒಂದು ತಳಮಳ ಇರಲ್ಲ, ಗಡಿಬಿಡಿ ಇರಲ್ಲ ನಿಮಗೆ, ಮತ್ತೆಲ್ಲ ಗಲಾಟೆ ಆಗಲ್ಲ ಲೈಫಲ್ಲಿ ನಿಮಗೆ, ಮತ್ತು ಗೊಂದಲಗಳಾಗೋದಿಲ್ಲ, ಕನ್ಫ್ಯೂಷನ್ಸ್ ಆಗೋದಿಲ್ಲ ಅದಲ್ಲ. 20 ವರ್ಷ ನೀವು ಧ್ಯಾನ ಮಾಡ್ತೀವಿ ಅಂತಂದರೆ ಏನು ಸಿಗುತ್ತೋ ಅದು ನೀವು ಕೇವಲ 10 ನಿಮಿಷದಲ್ಲಿ ಸಿಗೋ ಹಾಗೆ ನಾನು ನಿಮಗೆ ಹೇಳ್ಕೊಡ್ತೀನಿ ಈ ಒಂದು ಶಿಬಿರದಲ್ಲಿ ಅಂತಲ್ಲ. ನಿಮ್ಮ ಮನಸ್ಸು ಮತ್ತು ದೇಹ ನಿಮ್ಮ ಮಾತನ್ನು ಕೇಳುವ ಹಾಗೆ ಮಾಡಿಬಿಡೋದು. ನಿಮ್ಮ ಮಾತೇನು ಹೌದು ನಂಗೆ ಇಂಥ ತಾಗಬೇಕು, ಹೌದು ಹೊಸ ಬದುಕನ್ನು ರೂಪಿಸಿಕೊಳ್ಳಬಹುದು ಈ ಒಂದು ಶಿಬಿರದಲ್ಲಿ, ಅದ್ಭುತವಾದಂಥದ್ದು ಅಂತಲ್ಲ. ಇಲ್ಲಿ 3rd eye ಓಪನ್ ಮಾಡ್ತೀನಿ, 2 ಭ್ರೂಮದೆ 3rd eye ಅದನ್ನು ಹೆಬ್ಬೆಟ್ಟಿನಾಗಿ ಇಟ್ಟು ನಾನು ಒಂದು ಶಕ್ತಿಯನ್ನು ಕೊಟ್ಟಾಗ ಅದ್ಭುತವಾದಂಥ ಒಂದು ಬೆಳವಣಿಗೆ ಆಗುತ್ತೆ. ತುಂಬ ಅಂದರೆ ತುಂಬ ಅದ್ಭುತ ಗೊತ್ತಲ್ಲ. ಅದಕ್ಕೋಸ್ಕರ ಈ ಒಂದು ಶಿಬಿರವನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋತು ಅಂತಾರೆ. ಎಷ್ಟೊಂದು ಜೀವನದಲ್ಲಿ ನೋವುಗಳನ್ನು ಅನುಭವಿಸಿ ಅಥವಾ ಎಷ್ಟೊಂದು ಲಾಸನ್ನು ಮಾಡಿಕೊಂಡು ಆಮೇಲೆ ನೀವು ಭಾಳಷ್ಟು ಜನ ಯುವಗುರುಗಳೇ, ಒಂದು 10 ವರ್ಷ ಮುಂಚಿತವಾಗಿ ನೀವು ಇದನ್ನು ಶಿಬಿರ ಅಟೆಂಡ್ ಮಾಡಿಬಿಟ್ಟಿದ್ರೆ ಇಷ್ಟೊತ್ತಿಗೆ ನಾನು ಎಲ್ಲೋ ಇದ್ದು ಬಿಡ್ತಾ ಇದ್ದೆ ಗುರುಗಳೇ ಅಂತ. ಈಗಲೂ ಕಾಲ ಮಿಂಚಿಲ್ಲ, ನೀವು ಬುದ್ಧಿವಂತರಾದರೆ ಜ್ಞಾನಿಗಳು ಮಾತ್ರ ಬನ್ನಿ ಗೊತ್ತಲ್ಲ. ಮಾಮೂಲಿ ನೀವೆಲ್ಲ ಬುದ್ಧಿವಂತರು, ತಿಳುವಳಿಕೆ ಇರುವಂಥವ್ರು, ಏನೋ ಕಲ್ತ್ಕೋಬೇಕು ಅಂತ ಬನ್ನಿ. ಗುರುವಿನ ಮೇಲೆ ಭಕ್ತಿ ಇಟ್ಟು ಬನ್ನಿ. ಗುರುವಿನ ನನ್ನಲ್ಲಿರುವಂಥ ಒಂದು ಪರಮಾತ್ಮ, ನನ್ನಲ್ಲಿರುವಂಥ ಜ್ಞಾನ, ಆ ಒಂದು ಜ್ಞಾನದ ಮೇಲೆ ನೀವು ಭಕ್ತಿ ಶ್ರದ್ಧೆಯಿಂದ ಇಟ್ಟು ಬನ್ನಿ. ಅಯ್ಯೋ ಏನು ಗೊತ್ತ, 100,000 ಲಕ್ಷಕ್ಕೆ ಒಬ್ಬ ಹಂಗೆ ಅರ್ಥ ಆಗಲ್ಲ, ಅದು ಬಿಟ್ಟು ಇನ್ನೆಲ್ಲರಿಗೂ ಅರ್ಥ ಆಗುತ್ತೆ ಗೊತ್ತಲ್ಲ. ಮನಸ್ಸನ್ನು ಮನಿ ನೆಗೆಟಿವ್ ಥಾಟ್ ಇಟ್ಕೊಂಡು ನೀವು ಬಂತು ಅಂತಂದರೆ ಏನೂ ಅರ್ಥ ಆಗಲ್ಲ ಗೊತ್ತಲ್ಲ. ಶಿಬಿರವನ್ನು ಅಟೆಂಡ್ ಮಾಡಿ ನಿಮ್ಮ ಎಲ್ಲ ರೀತಿಯಂಥ ಸಮಸ್ಯೆನ ಬಗೆಹರಿಸ್ಕೊಳ್ಳಿ. ಅದ್ಭುತವಾದಂಥ ಒಂದು ಶಿಬಿರ, ಶನಿವಾರ ಮತ್ತು ಭಾನುವಾರ ಇರುತ್ತೆ, 10 ಗಂಟೆಯಿಂದ 4 ಗಂಟೆವರೆಗೂ ಇರುತ್ತೆ. ಮುಂಚಿತವಾಗಿ ಯಾರೋ ಬೇಗ ಬಂತು ಅಂತಂದರೆ ನಾವು ಇಮ್ಮಿಡಿಯೇಟಾಗಿ ನಾವು ನೆಕ್ಸ್ಟ್ ಯಾವ ಶನಿವಾರ ಭಾನುವಾರ ಇದೆ ಅದನ್ನೇ ಮಾಡಿಬಿಡ್ತೀವಿ. ನಾವು ಜಾಸ್ತಿ ದಿನ ಕಾಯೋ ಅವಶ್ಯಕತೆ ಇಲ್ಲ, ಕಾಯೋಕ್ಕೆ ಹೋಗೋದು ಇಲ್ಲ ಅಲ್ಲ. ಅದ್ಭುತವಾದಂಥ ಜನವಶೀಕರಣ ಹೇಳ್ಕೊಡ್ತೀನಿ, ಧನವಶೀಕರಣವನ್ನು ಹೇಳ್ಕೊಡ್ತೀನಿ, ಅದನ್ನು ಮಾಡ್ಕೊಳ್ಳಿ, ಸಕ್ಸಸ್ ನಿಮ್ಮದು ಗ್ಯಾರಂಟಿ ಅಲ್ಲ. ಇದು ಅದ್ಭುತವಾದ ಒಂದು ಶಿಬಿರದ ವಿಚಾರ ಅಲ್ಲ. ಇನ್ನಿಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ